ನಮಸ್ಕಾರ ವೀಕ್ಷಕರೇ. ದೇಶಾದ್ಯಂತ ವಿಕೃತ ಕಾಮ ಮೆರೆದವರು, ಅತ್ಯಾಚಾರಿಗಳು, ಅಧಿಕಾರದ ಮದದಿಂದ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡಿದವರು ಹೆಚ್ಚೆಚ್ಚು ಬಿಜೆಪಿಯಲ್ಲಿರುವುದು ಎಲ್ಲರಿಗೂ ಗೊತ್ತು. ಬಿಜೆಪಿಗೂ ಈ ವಿಕೃತ ಕಾಮ ಮತ್ತು ಮಹಿಳೆಯರ ಶೋಷಣೆಗೂ ದೊಡ್ಡ ಸಂಬಂಧವಿದೆ. ಇದಕ್ಕೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಆಗುತ್ತಿರುವ ಈ ಆಶ್ಚರ್ಯಕರ ಬೆಳವಣಿಗೆಗಳನ್ನು ನೋಡೋಣ ಬನ್ನಿ. ಸ್ವತಃ ಪ್ರಜ್ವಲ್ ರೇವಣ್ಣ ಅವರ ಚಿಕ್ಕಪ್ಪ ಎಚ್ ಡಿ ಕುಮಾರಸ್ವಾಮಿಯವರು, ತಪ್ಪು ಮಾಡಿದವರು ಶಿಕ್ಷೆ ಅನುಭವಿಸುತ್ತಾರೆ, ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಎನ್ನುತ್ತಾರೆ. ಆದರೆ ಬಿಜೆಪಿಯ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಈ ಪ್ರಕರಣ ರಾಜಕೀಯ ಪ್ರೇರಿತ ಎನ್ನುತ್ತಾರೆ. ಸ್ವತಃ ಪ್ರಜ್ವಲ್ ಅವರ ತಾತ ಎಚ್ ಡಿ ದೇವೇಗೌಡರು ಪ್ರಜ್ವಲ್ನನ್ನು ಪಕ್ಷದಿಂದ ಉಚ್ಚಾಟಿಸುತ್ತಾರೆ. ಆದರೆ ಬೊಮ್ಮಾಯಿಯವರು ಇದು ಫೇಕ್, ಈಗ ಡೀಪ್ ಫೇಕ್ಗಳು ಎಲ್ಲ ಕಡೆ ಇದೆ ಎನ್ನುತ್ತಾರೆ. ಗಮನಿಸಿ, ಜೆ ಡಿ ಎಸ್ ಪಕ್ಷದ ಇಬ್ಬರು ಶಾಸಕರೇ ಈ ಬೆಳವಣಿಗೆಯನ್ನು ಖಂಡಿಸಿದರು. ಜೆ ಡಿ ಎಸ್ ಕೋರ್ ಕಮಿಟಿ ಅಧ್ಯಕ್ಷ ಜಿ ಟಿ ದೇವೇಗೌಡ ಅವರು ಬಹಿರಂಗವಾಗಿ ಖಂಡಿಸಿದರು. ಆದರೆ ಒಬ್ಬನೇ ಒಬ್ಬ ಬಿಜೆಪಿ ನಾಯಕ, ಸೂಲಿಬಲೆಯಂತಹ ಒಬ್ಬನೇ ಒಬ್ಬ ಬಿಜೆಪಿಯ ನಾಯಕರಲ್ಲಿ ಕನಿಷ್ಠ ಒಬ್ಬರು, ಬಿಜೆಪಿಯ ಪರವಾಗಿ ಬ್ಯಾಟಿಂಗ್ ಮಾಡುವ ಕೆಲವು ನಟಿಯರು ಯಾರೊಬ್ಬರು ಪ್ರಜ್ವಲ್ ವಿಚಾರದಲ್ಲಿ ಖಂಡನ ಹೇಳಿಕೆ ನೀಡಿಲ್ಲ. ಯಾಕೆಂದರೆ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುವುದು, ಅತ್ಯಾಚಾರ ಮಾಡುವುದು, ವಿಕೃತ ಕಾಮ ನಡೆಸುವುದಕ್ಕೆ ಬಿಜೆಪಿ ಅಥವಾ ಆರ್ ಎಸ್ ಎಸ್ಗೆ ಎಂದೂ ವಿರೋಧವಿಲ್ಲ. ನಿಜ ಹೇಳಬೇಕೆಂದರೆ ಅತ್ಯಾಚಾರವನ್ನು ಒಂದು ಅಸ್ತ್ರವನ್ನಾಗಿ ಬಳಸುವುದು ಅವರ ತಂತ್ರಗಳಲ್ಲಿ ಒಂದು. ಮೊದಲಿಗೆ ಸಾವರ್ಕರ್ರಿಂದ ಶುರು ಮಾಡೋಣ. ತನ್ನ ಬದುಕಿನ ಕೊನೆಯ ವರ್ಷಗಳಲ್ಲಿ ಸಾವರ್ಕರ್ ಬರೆದ ಹಿಂದೂಗಳ ವೈಭವಯುತ ಇತಿಹಾಸದ ಆರು ಯುಗಗಳು ಎಂಬ ಪುಸ್ತಕದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಲೈಂಗಿಕವಾಗಿ ಶೋಷಿಸಬೇಕೆಂದು ಬರೆಯುತ್ತಾರೆ. ತೀರಾ ಇತ್ತೀಚೆಗೆ ಹಿಂದೂ ಯುವವಾಹಿನಿ ಎಂಬ ಹೆಸರಿನ ಸಂಘಟನೆಯ ವತಿಯಿಂದ ಸಂಘಟಿಸಲಾದ ಕಾರ್ಯಕ್ರಮದಲ್ಲಿ ಸತ್ತ ಮುಸ್ಲಿಂ ಹೆಣ್ಣು ಮಕ್ಕಳನ್ನು ಗೋರಿಯಿಂದ ತೆಗೆದು ಅತ್ಯಾಚಾರ ಮಾಡಬೇಕು ಎಂದು ಹೇಳಲಾಯಿತು. ಅದನ್ನು ಯೋಗಿ ಆದಿತ್ಯನಾಥರೇ ಹೇಳಿರುವುದೆಂದು ಬಿಂಬಿಸಲಾಯಿತಾದರೂ ವಾಸ್ತವದಲ್ಲಿ ಅವರು ಹೇಳಿರಲಿಲ್ಲ. ಆದರೆ ಅವರ ಸಮ್ಮುಖದಲ್ಲೇ ಅವರದ್ದೇ ಸಂಘಟನೆಯ ಸದಸ್ಯರು ಹೇಳಿದ ಮಾತದು. ಇದಲ್ಲದೆ ಜಮ್ಮುವಿನ ಕತುವಾದಲ್ಲಿ ಬಾಲಕಿಯೊಬ್ಬಳನ್ನು ದೇವಸ್ಥಾನದಲ್ಲೇ ಸತತವಾಗಿ ಅತ್ಯಾಚಾರ ಮಾಡಿ ಕೊಲ್ಲಲಾಯಿತು. ಇದನ್ನು ಮಾಡಿದವರ ಪರವಾಗಿ ಇಡೀ ಬಿಜೆಪಿಯ ಯಂತ್ರಾಂಗವೇ ತೊಡೆತಟ್ಟಿ ನಿಂತಿತ್ತು. ಈ ಪ್ರಕರಣದಲ್ಲಿ ಅತ್ಯಾಚಾರಿಗಳ ವಿರುದ್ಧ ಯಾರೂ ವಾದಿಸಬಾರದು ಎಂದು ಬಿಜೆಪಿಯ ವಕೀಲರ ವೃಂದ ಗಲಭೆ ನಡೆಸಿತ್ತು. ಇತ್ತೀಚಿನ ಒಂದು ಘಟನೆ ನೋಡೋಣ. ಗುಜರಾತಿನ ಗೋಧ್ರಾ ಹತ್ಯಾಕಾಂಡದ ಸಂದರ್ಭದಲ್ಲಿ ಬಿಲ್ಕಿಸ್ ಬಾನು ಅವರ ಮನೆಯವರನ್ನು ಕೊಂದು ಆಕೆಯ ಮೇಲೆ ಅತ್ಯಾಚಾರವೆಸಗಿದವರಿಗೆ ಜೀವಾವಧಿ ಶಿಕ್ಷೆಯಾಗಿತ್ತು. ಆ ಅತ್ಯಾಚಾರಿಗಳನ್ನು ಕಳೆದ ವರ್ಷ ಗುಜರಾತಿನ ಬಿಜೆಪಿ ಸರ್ಕಾರವು ಅವಧಿಪೂರ್ವವಾಗಿ ಬಿಡುಗಡೆ ಮಾಡಿತ್ತು. ನಂತರ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ಅವರನ್ನು ಮತ್ತೆ ಜೈಲಿಗೆ ತಳ್ಳಲಾಯಿತು. ಮುಸ್ಲಿಂ ಮಹಿಳೆಯರ ಮೇಲೆ ಇಂತಹ ಅತ್ಯಾಚಾರ ನಡೆಸುವುದು, ನಡೆಸಲು ಕರೆ ಕೊಡುವುದು ಮತ್ತು ನಡೆಸಿದವರನ್ನು ಅಭಿನಂದಿಸಿ ವೈಭವೀಕರಿಸುವುದು ಮಾತ್ರವಲ್ಲ, ದಲಿತ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆಸುವುದರಲ್ಲೂ ಬಿಜೆಪಿಯ ಅಧಿಕಾರಸ್ಥರ ಒಂದು ಶಾಮೀಲುದಾರಿಕೆ ಇದೆ. ಅಂತಹ ಪ್ರಕರಣ ನಡೆದಿದ್ದು ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ. ಆ ಘಟನೆಯಲ್ಲಿ ಪಾಲ್ಗೊಂಡಿದ್ದು ಬಿಜೆಪಿಯ ನಾಯಕರಲ್ಲವಾದರೂ ಅತ್ಯಾಚಾರ ಮತ್ತು ಕೊಲೆಯಲ್ಲಿ ಭಾಗಿಯಾದವರ ಪರವಾಗಿ ಬಿಜೆಪಿಯ ಮಾಜಿ ಶಾಸಕ ರಾಜವೀರ ಸಿಂಗ್ ಪೆಹಲ್ವಾನ್ ಒಂದು ದೊಡ್ಡ ರ್ಯಾಲಿಯನ್ನು ಸಂಘಟಿಸಿದ್ದ. ಆ ರ್ಯಾಲಿಯಲ್ಲಿ ಅತ್ಯಾಚಾರದ ಆರೋಪಿಗಳ ಕುಟುಂಬದವರು, ಆರ್ ಎಸ್ ಎಸ್, ಕರ್ಣಿ ಸೇನಾ, ಬಜರಂಗ ದಳದ ಸದಸ್ಯರು ಪಾಲ್ಗೊಂಡಿದ್ದರು. ಬಿಜೆಪಿಯ ಶಾಸಕ ಸುರೇಂದ್ರನಾಥ್ ಸಿಂಗ್ ಈ ವಿದ್ಯಮಾನದಲ್ಲಿ ಮೃತ ಯುವತಿಯ ವಿರುದ್ಧವೇ ಮಾತನಾಡಿ ಚೀಮಾರಿ ಹಾಕಿಸಿಕೊಂಡಿದ್ದ. ಬಿಜೆಪಿಯ ದೊಡ್ಡ ದೊಡ್ಡ ನಾಯಕರೇ, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿ ಕೃಷ್ಣ ಶರ್ಮನಂತವರು ಅತ್ಯಾಚಾರಕ್ಕೆ ಮಹಿಳೆಯರೇ ಕಾರಣ ಎನ್ನುವ ಹೇಳಿಕೆಗಳನ್ನು ಸಾಕಷ್ಟು ಬಾರಿ ನೀಡಿದ್ದಾರೆ. ಮುಸ್ಲಿಂ ಮಹಿಳೆಯರು ಮತ್ತು ದಲಿತ ಮಹಿಳೆಯರ ಮೇಲೆ ನಡೆಸುವ ಇಂತಹ ಅತ್ಯಾಚಾರಗಳ ವಿಚಾರದಲ್ಲಿ ಬಿಜೆಪಿ, ಆರ್ ಎಸ್ ಎಸ್ ನಾಯಕರು ಹೀಗೆ ವರ್ತಿಸುತ್ತಾರೆಂದು, ಇದಕ್ಕೆ ಕೋಮುವಾದಿ ನಿಲುವು ಮತ್ತು ಜಾತಿವಾದ ಕಾರಣವೇ ಹೊರತು ಮಹಿಳೆಯರ ವಿರುದ್ಧದ ಧೋರಣೆ ಅಲ್ಲವೆಂದುಕೊಳ್ಳಬೇಡಿ. ಬಿಜೆಪಿಯ ದೊಡ್ಡ ನಾಯಕರಲ್ಲೊಬ್ಬನಾದ ಬ್ರಿಜ್ ಭೂಷಣ್ ಸಿಂಗ್ ಕುಸ್ತಿ ಫೆಡರೇಷನ್ ಅಧ್ಯಕ್ಷನಾಗಿ ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕಿರುಕುಳ ನಡೆಸಿದ್ದರ ಬಗ್ಗೆ ದೊಡ್ಡ ವಿವಾದವಾಯಿತು. ಬಿಜೆಪಿಯ ಬೆಂಬಲಿಗರೇ ಆಗಿದ್ದ ಮೇಲ್ಜಾತಿ ಕುಸ್ತಿಪಟುಗಳು ಈ ಆರೋಪವನ್ನು ಮಾಡಿದರು.
ಬಿಜೆಪಿಯು ಬ್ರಿಜ್ ಭೂಷಣ್ ಸಿಂಗ್ನ ವಿರುದ್ಧ ನಿಲುವು ತೆಗೆದುಕೊಳ್ಳಲೇ ಇಲ್ಲ, ಉದ್ದಕ್ಕೂ ಆತನನ್ನು ಬೆಂಬಲಿಸಿದರು. ಉನ್ನಾವೋ ಅತ್ಯಾಚಾರ ಪ್ರಕರಣದಲ್ಲಿ 17 ವರ್ಷದ ಯುವತಿಯೊಬ್ಬಳನ್ನು ಅತ್ಯಾಚಾರ ಮಾಡಿದ್ದ ಪ್ರಕರಣದಲ್ಲಿ ಶಿಕ್ಷೆಯಾಗಿದ್ದು ಬಿಜೆಪಿಯ MLA ಕುಲ್ದೀಪ್ ಸಿಂಗ್ ಸೆಂಗಾರ್ ಎಂಬ ವ್ಯಕ್ತಿಗೆ. ಅದೇ ರೀತಿ ದುದ್ದಿ ಕ್ಷೇತ್ರದ ಬಿಜೆಪಿ ಶಾಸಕ ರಾಮದುಲಾರ್ ಗೌರ್ ಎಂಬಾತನು ಅಪ್ರಾಪ್ತ ಬಾಲಕಿಯ ಮೇಲೆ ಅತ್ಯಾಚಾರ ಮಾಡಿದ್ದಕ್ಕಾಗಿ ಶಿಕ್ಷೆಗೊಳಗಾಗಿದ್ದಾನೆ. ಇವೆಲ್ಲವೂ ಕೆಲವು ಉದಾಹರಣೆಗಳಷ್ಟೇ. ಹೆಣ್ಣನ್ನು ಮತ್ತು ಬ್ರಾಹ್ಮಣರನ್ನು ಹೊರತುಪಡಿಸಿ ಉಳಿದೆಲ್ಲ ಜಾತಿಗಳವರನ್ನು ತುಚ್ಛವಾಗಿ ನೋಡುವ ಮನುಸ್ಮೃತಿಯನ್ನು ಈ ದೇಶದ ಅಧಿಕೃತ ಸಂವಿಧಾನವಾಗಿ ಸ್ವೀಕರಿಸಬೇಕೆಂಬ ಮಾತುಗಳನ್ನು RSSನ ಸರ್ವೋಚ್ಚ ನಾಯಕ ಗೋಳ್ವಾಲ್ಕರ್ ಅವರು ಆರ್ಗನೈಸರ್ ಪತ್ರಿಕೆಯಲ್ಲಿ ಬರೆದಿದ್ದರು. ಇದೇ ವಾಸ್ತವ. ಹೆಣ್ಣು ಅಡಿಯಾಳು, ಭೋಗದ ವಸ್ತು, 2ನೇ ದರ್ಜೆಯ ಪ್ರಜೆ, ಗಂಡು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕೆಂಬ ಮನೋಭಾವವೇ ನಂತರ ಅತ್ಯಾಚಾರ, ಲೈಂಗಿಕ ದೌರ್ಜನ್ಯಗಳಿಗೆ ಪ್ರೇರೇಪಿಸುತ್ತದೆ. ಅದು BJP ಮತ್ತು RSSನ DNAಯ ಒಳಗೆ ಇದೆ. ಹೀಗಾಗಿ ಇಂತಹ ಪ್ರಕರಣಗಳು ತಮ್ಮ ಪಕ್ಷದಲ್ಲಿ ನಡೆದಾಗ ಹೋಗಲಿ, ಬೇರೆ ಪಕ್ಷದಿಂದ ನಡೆದಾಗಲೂ ಅವರು ಖಂಡಿಸುವುದಿಲ್ಲ. ಆ ಬೇರೆ ಪಕ್ಷದವರೇ ಖಂಡಿಸಿದಾಗಲೂ ಇವರು ಖಂಡಿಸಲು ಸಿದ್ಧರಿಲ್ಲ. ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಯಾವ ಕಾಳಜಿಯೂ ಅವರಿಗಿಲ್ಲ. ಅಂತಹ ಸಾವಿರಾರು ಪ್ರಕರಣ ನಡೆದಾಗಲೂ ಅವರು ಸುಮ್ಮನಿರುತ್ತಾರೆ ಅಥವಾ ಅತ್ಯಾಚಾರಿಗಳನ್ನು ಬೆಂಬಲಿಸುತ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಎಲ್ಲಿಯೋ ಯಾವುದಾದರೂ ಕಾರಣಕ್ಕೆ ಮುಸ್ಲಿಂ ಒಬ್ಬ ಅಂತಹ ಕೃತ್ಯದಲ್ಲಿದ್ದ ಎಂಬ ಸುಳಿವು ಸಿಕ್ಕರೆ ಸಾಕು, ರಣಹದ್ದುಗಳಂತೆ ಹಾರಾಡುತ್ತಾರೆ. ಇದು BJP RSS ಸಂಘಟನೆಯವರಿಗೆ ಮಾತ್ರ ಸೀಮಿತವಲ್ಲ, ಇದೊಂದು ಮನಸ್ಥಿತಿ. ಈ ಮನಸ್ಥಿತಿಯನ್ನು ಹೋಗಲಾಡಿಸಲು ಪ್ರಜ್ಞಾಪೂರ್ವಕ ಸಂಘಟಿತ ಪ್ರಯತ್ನ ನಡೆಯಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.